ಮಂದಾರಗಿರಿ. ಇದು ತುಮಕೂರು ಜಿಲ್ಲೆಯಲ್ಲಿರೋ ಒಂದು ಅದ್ಭುತವಾದ ಪ್ರವಾಸಿ ಸ್ಥಳ, ಹಾಗೆ ಒಂದು ಪ್ರಮುಖ ಜೈನ ಯಾತ್ರಾ ಸ್ಥಳ. ಈ ಬೆಟ್ಟ ಬೆಂಗಳೂರಿಂದ ಬರೀ 70 ಕಿಲೋಮೀಟರ್ ದೂರ. ನೀವು ಬೆಂಗಳೂರು ತುಮಕೂರು ರೋಡಿಂದ ಸುಮಾರು 1-1.5 ಗಂಟೆಯಲ್ಲಿ ಇಲ್ಲಿಗೆ ತಲುಪಬಹುದು. ಈ ದಾರಿಯಲ್ಲಿ ಲಾರಿಗಳು ಮಾತ್ರ ತುಂಬ ಇದೆ, ಆದ್ದರಿಂದ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ ಓವರ್ಟೇಕ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ. ಈ ದಾರಿಯಲ್ಲಿ ಹೋಗುವಾಗ ಬಲಗಡೆಯಲ್ಲಿ ಒಂದು ಗೋಪುರ ಇದೆ, ಅಲ್ಲಿ ರೈಟ್ ತೊಗೊಂಡು ಒಳಗೆ ಬರಬೇಕು. ಅದೇ ದಾರಿಯಲ್ಲಿ ಹೋಗುವಾಗ ಎಡಕ್ಕೆ ಬೆಟ್ಟ ಕಾಣ್ತದೆ, ಹಾಗೆ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ಮೇಲೆ ನೀವು ಈ ಪಾರ್ಕಿಂಗ್ ಟಿಕೆಟ್ ಕೊಡೋರ ಹತ್ರ ಬರ್ತೀರಾ. ಪಾರ್ಕಿಂಗ್ಗೆ 40 ರೂಪಾಯಿ ಕೊಟ್ಟ ನಂತರ ಇಲ್ಲಿ ಬೇಕಾದಷ್ಟು ಜಾಗ ಇದೆ ಗಾಡಿ ಹಾಕಲಿಕ್ಕೆ. ನಾನು ಇಲ್ಲಿಗೆ ಆದಿತ್ಯವಾರ ಹೋದದ್ದು, ಆದರೂ ಜನ ಜಾಸ್ತಿ ಇರಲಿಲ್ಲ. ಇಲ್ಲಿ ಮುಟ್ಟಿದ ನಂತರ ನಾನು ಹೇಳೋದಾದರೆ ಸೀದಾ ಬೆಟ್ಟ ಹತ್ತುವ ಪ್ಲ್ಯಾನ್ ಮಾಡಿ, ಯಾಕಂದರೆ ಕಷ್ಟದ ಕೆಲಸ ಶಕ್ತಿ ಇರುವಾಗಲೇ ಮಾಡಿದರೆ ಒಳ್ಳೆಯದು. ಕೆಳಗಿದ ದೇವಸ್ಥಾನಗಳು ಆಮೇಲೆ ನೀವು ಪುರ್ಸೋತಲ್ಲಿ ನೋಡ್ಬೋದು. ಇಲ್ಲಿ ಮೆಟ್ಲಿಂದ ಮೇಲೆ ಹತ್ತಲಿಕ್ಕೆ ಆಗದವರಿಗೆ ಬೆಟ್ಟದ ಹಿಂದಿಂದ ಹೋಗಲಿಕ್ಕೆ ಆಟೋ ಸರ್ವಿಸ್ ಇದೆ. ನಿಮಗೆ ಬಾಯಾರಿಕೆ ಆದರೆ ಕುಡಿಲಿಕ್ಕೆ ಕಬ್ಬು ಜ್ಯೂಸ್ ಇದೆ, ಎಳ್ನೀರಿದೆ. ಆದರೆ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಏನೂ ಕುಡಿಬೇಡಿ, ಯಾಕಂದರೆ ಈ ಬೆಟ್ಟ ನೋಡುವಾಗ ಅಷ್ಟು ಎತ್ತರ ಇದೆ ಅನಿಸೋದಿಲ್ಲ, ಆದರೆ ಹತ್ತಲಿಕ್ಕೆ ಸುಮಾರು 450 ಮೆಟ್ಲಿದೆ. ಅದಲ್ಲದೆ ಇಲ್ಲಿ ಹತ್ತುವಾಗ ಜೋರಾಗಿ ಗಾಳಿ ಹೊಡಿತದೆ, ಅದಕ್ಕೆ ಅಲ್ಲಲ್ಲಿ ಬ್ರೇಕ್ ತೊಗೊಂಡು ಪುರ್ಸೋತಲ್ಲಿ ಹೋಗಿ. ನಾನು ಬೇರೆ ಅಂಡೆ ಪಿರ್ಕಿ ಥರ ದೊಡ್ಡ ಬ್ಯಾಗ್ ಹಾಕ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ದೆ. 4-5 ಸ್ಟಾಪ್ ಬೇಕಾಯ್ತು ಇಲ್ಲಿ ಮೇಲೆ ಮುಟ್ಲಿಕ್ಕೆ. ಮೇಲೆ ಹತ್ತಿದ ನಂತರ ನಿಮಗೆ ಮೊದಲು ಕಲ್ಪವೃಕ್ಷ ಕಾಣ್ತದೆ. ಈ ಜಾಗ ಹೊಸತ್ತಾಗಿ ಸ್ಥಾಪಿಸಿದ್ದು, ಅದರಿಂದ ಅಲ್ಲಿ ಇರುವ ಮರ ನಿಜವಾದ್ದಲ್ಲ, ಅದು ಆರ್ಟಿಫಿಷಿಯಲ್ ಅಂದರೆ ಮಾನವ ನಿರ್ಮಿತ. ಇದರ ಹಿಂದೆ ಮೊದಲಿದ್ದ ಜೈನ ದೇವಾಲಯ ಇದೆ. ಆಮೇಲೆ ಈ ವ್ಯೂ ಪಾಯಿಂಟ್ನಿಂದ ಈ ವಿಶಾಲವಾದ ಜಾಗ ಪೂರ್ತಿಯಾಗಿ ನೋಡಲಿಕ್ಕಾಗ್ತದೆ. ಬೆಟ್ಟ ಹತ್ತಿದ ಮೇಲೆ ಸುಸ್ತಾಗಿದ್ದರೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತೊಗೊಳ್ಬೋದು. ಇಲ್ಲಿ ಒಳ್ಳೆ ಗಾಳಿ ಬೀಸ್ತದೆ, ಆಮೇಲೆ ಮೋಡ ಇದ್ದರೆ ನೆರಳು ಸಿಗ್ತದೆ. ನೋಡಿ, ಇವರಿಗೂ ಪಾಪ ಹತ್ತಿ ಸುಸ್ತಾಗಿದೆ. ವಿಶ್ರಾಂತಿ ತೊಗೊಂಡ ಮೇಲೆ ನೀವು ಬೆಟ್ಟದ ಹಿಂದೆ ಹೋದರೆ ಮೈದಾಳ ಕೆರೆ ಕಾಣ್ತದೆ. ಇಲ್ಲೂ ಜನರು ದೇವಾಲಯದ ಹತ್ರ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾರೆ. ನನಗೆ ಜಾಸ್ತಿ ಸೆಲ್ಫಿ ಹೊಡೆಯೋ ಅಭ್ಯಾಸ ಇಲ್ಲ, ಆದರೆ ಈ ಬಂಡೆ ನೋಡಿ ಖುಷಿ ಆಯಿತು, ಅದಕ್ಕೆ ಒಂದು ತಗೊಂಡೆ ಸೆಲ್ಫಿ. ಇಲ್ಲಿಂದ ಕೆರೆ ಹತ್ರ ಹೋಗೋಕ್ಕಿಂತ ಮುಂಚೆ ಬೆಟ್ಟದ ಮೇಲಿನ 4 ಜೈನ ದೇವಾಲಯ ನೋಡಿ. ಬೆಟ್ಟದ ಮೇಲಿನ ದೃಶ್ಯಗಳು ನೋಡಿ ಆದಮೇಲೆ ನೀವು ಕೆಳಗೆ ಗುರುಮಂದಿರ ಕಡೆಗೆ ಹೋಗ್ಬೋದು. ಗುರುಮಂದಿರಕ್ಕಿಂತ ಮುಂಚೆ ಚಂದ್ರಪ್ರಭಾ ತೀರ್ಥಂಕರನವರ ಪ್ರತಿಮೆ ಇದೆ. ಇದು 21 ಅಡಿಯ ಏಕಶಿಲಾ ಪ್ರತಿಮೆ, ಅಂದರೆ ಒಂದೇ ಕಲ್ಲನ್ನು ಕೆತ್ತಿ ಮಾಡಿರುವಂಥದ್ದು. ಇದರ ನಂತರ ನೀವು ಮಂದಾರಗಿರಿಯ ಪ್ರಮುಖ ಆಕರ್ಷಣೆಯಾದ 81 ಅಡಿ ಎತ್ತರದ ಗುರುಮಂದಿರಕ್ಕೆ ಹೋಗ್ಬೋದು. ಈ ಮಂದಿರ ಜೈನ ಆಚಾರ್ಯರಾದ ಶ್ರೀ ಶಾಂತಿಸಾಗರ್ನವರಿಗೆ ಸಮರ್ಪಿಸಲಾಗಿದೆ. ಈ ಮಂದಿರಕ್ಕೆ ಇನ್ನೊಂದು ಹೆಸರು ಏನಂದರೆ ನವಿಲು ದೇವಸ್ಥಾನ ಅಥವಾ ಪಿಂಚಿ ದೇವಸ್ಥಾನ ಅಂತ. ಯಾಕಂದರೆ ಈ ಮಂದಿರವನ್ನು ಕಟ್ಟಿದ್ದು ದಿಗಂಬರ ಸನ್ಯಾಸಿಗಳು ಉಪಯೋಗಿಸುತ್ತಿದ್ದ ನವಿಲುಗರಿಯ ಎಡಿಸುಡಿಯ ಥರ. ಇಲ್ಲಿ ನಿಮ್ಮ ಫೋನ್ ಕ್ಯಾಮ್ರಾ ಬಿಟ್ಟು DSLR ಅಂತ ದೊಡ್ಡ ಲೆನ್ಸ್ ಇರೋ ಕ್ಯಾಮ್ರಾ ಯೂಸ್ ಮಾಡಬೇಕಾದ್ರೆ 100 ರೂಪಾಯಿ ಚಾರ್ಜ್ ಕಟ್ಟಬೇಕು. ಆಮೇಲೆ ಗುರುಮಂದಿರದೊಳಗೆ ಫೋಟೋ ಅಥವಾ ವೀಡಿಯೋ ತೆಗಿಲಿಕ್ಕಿಲ್ಲ, ಏನಿದ್ರು ಹೊರಗಿಂದಲೇ ತೆಗಿಬೇಕು. ಸೊ ಇದು ಬೆಂಗಳೂರಿಂದ 1 ಗಂಟೆ ದೂರದ ಮಂದಾರಗಿರಿ ಬೆಟ್ಟ. ಈ ಸ್ಥಳ ತುಂಬ ಶಾಂತವಾಗಿ, ಸ್ವಚ್ಛವಾಗಿ, ಅದ್ಭುತವಾಗಿದೆ. ಮತ್ತೆ ಮಳೆ ಬರದಿರೋ ಕಾರಣ ಈ ಜಾಗ ಸರಿಯಾಗಿ ನೋಡ್ಲಿಕ್ಕಾಯ್ತು. ನಾನು ವಾಪಸ್ ಹೋಗ್ಲಿ ಕಾರಲ್ಲಿ ಕೂತ ಮೇಲೆ ಮಳೆ ಶುರುವಾಯಿತು, ಆಮೇಲೆ ಉದ್ದಕ್ಕೆ ಅದು ಬೆಂಗಳೂರು ತನಕ ಹೊಡೆದದ್ದೆ. ಸೊ ವಿಡಿಯೋ ನೋಡಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟಲ್ಲಿ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.